Hello everyone, welcome to Empower Connect. Today we have with us Pavan sir, chemistry faculty at Empower PU College. Let him introduce himself. Myself, Pavan Sabnis, MSc B.Ed, chemistry faculty in Empower PU Science College. So Pavan sir, nowadays there is more importance given to NEET agli, CET agli, JEE exams agli. Admission time allo parents bandaga NEET coaching hengide, CET coaching hengide ant kelthare. ನಿಮ್ಮ ಪ್ರಕಾರ ನೀಟ್ ಸಿ ಇ ಟಿ ಇಂಪಾರ್ಟೆಂಟ್ ಸರ್ ಪಿ ಯು ಬೋರ್ಡ್ ಇಂಪಾರ್ಟೆಂಟ್ ಸೊ ಅಕಾರ್ಡಿಂಗ್ ಟು ಮೀ ಬೋತ್ ಆರ್ ಇಂಪಾರ್ಟೆಂಟ್ ಬಿಕಾಸ್ ಬೋರ್ಡ್ ಎಕ್ಸಾಮಲ್ಲಿ ಮಕ್ಕಳು ಎಮ್ ಸಿ ಕ್ಯೂನ ಆ್ಯಸ್ ಅ ಪಾರ್ಟ್ ಬರೀತಾರೆ ಆ್ಯಂಡ್ ಕಾಂಪಿಟೇಟಿವಲ್ಲೂ ಕೂಡ ಎಮ್ ಸಿ ಕ್ಯೂನೇ ಬೇಸಿಕ್ ರೋಲ್ನ ಪ್ಲೇ ಮಾಡುತ್ತೆ ಸೊ ಆ್ಯಂಡ್ ಬೋತ್ ಎಕ್ಸಾಮ್ಸಿಗೆ ನಾವು ಎನ್ ಸಿ ಆರ್ ಟಿನೇ ಫಾಲೋ ಮಾಡೋದ್ರಿಂದ ಕಾಂಪಿಟೇಟಿವ್ಗೂ ಬೋರ್ಡಿಗೂ ಒಂದು ಇಂಪಾರ್ಟೆಂಟ್ ಬ್ರಿಡ್ಜ್ ಇದೆ ಆ್ಯಂಡ್ ಬೋರ್ಡ್ ಇಸ್ ಅ ಬೇಸಿಕ್ ಪಾರ್ಟ್ ಆಫ್ ಎವ್ರಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸೊ ಅಕಾರ್ಡಿಂಗ್ ಟು ಮೀ ಆ್ಯಸ್ ಮೈ ಕನ್ಸರ್ನ್ ಬೋರ್ಡ್ ಈಸ್ ಆಲ್ಸೋ ಈಕ್ವಲ್ ಇಂಪಾರ್ಟೆಂಟ್ ಆ್ಯಸ್ ಅ ಕಾಂಪಿಟೇಟಿವ್ ಆ್ಯಂಡ್ ಬೋರ್ಡ್ ಕಲಿತರೆ ಮಕ್ಕಳು 50% ಆಫ್ ಕಾಂಪಿಟೇಟಿವ್ ಕಲ್ತಂಗೆ ಬಟ್ ಇನ್ 50% ಆಫ್ ಕಾಂಪಿಟೇಟಿವ್ಗೆ ಒಳ್ಳೆ ಟ್ಯೂಟರ್ಸ್ ಮೆಂಟರ್ಸ್ ಆ್ಯಂಡ್ ಅ ಗುಡ್ ಸಪೋರ್ಟ್ ಆಫ್ ಅ ಇನ್ಸ್ಟಿಟ್ಯೂಟ್ ರಿಕ್ವೈರ್ಡ್ ಇರುತ್ತೆ ಅಷ್ಟೇ ಸೊ ಪವನ್ ಸರ್ ಈಗ ನೀಟ್ ಎಕ್ಸಾಮ್ ಭಾಳ ಇಂಪಾರ್ಟೆಂಟ್ ಆಗಿದೆ ಈಗಿನ ಕಾಲದಲ್ಲಿ ಸೊ ನೀಟ್ ಎಕ್ಸಾಮಿಂದ ಯಾವ ಕೋರ್ಸಸ್ ಜಾಯ್ನ್ ಆಗ್ಬೋದು ಹುಡುಗರು ಪ್ಯಾಟರ್ನ್ ಬಗ್ಗೆ ಮತ್ತು ಯಾವ ಥರ ಪ್ರಿಪೇರ್ ಮಾಡಬೇಕಂತ ಸ್ವಲ್ಪ ಗೈಡ್ ಮಾಡಿ ಸರ್ ಹುಡುಗರಿಗೆ ಸೊ ಅಬೌಟ್ ನೀಟ್ ಎಕ್ಸಾಮ್ ಮಕ್ಕಳೇ ನೀಟ್ ಎಕ್ಸಾಮ್ ಆಲ್ ಇಂಡಿಯಾ ಎಂಟ್ರೆನ್ಸ್ ಎಕ್ಸಾಮ್ ಫಾರ್ ಮೆಡಿಕಲ್ ಓಕೆ ಒಂದು ವೈದ್ಯಕೀಯ ಎಂಟ್ರೆನ್ಸ್ ಎಕ್ಸಾಮ್ ಇದು ಈ ಎಕ್ಸಾಮ್ ಬರೆದು ಕ್ವಾಲಿಫೈ ಆದರೆ ನೀವು ವೈದ್ಯಕೀಯ ಆಯುರ್ವೇದ ಹೋಮಿಯೋಪತಿ ಹಾಗೂ ದಂತ ವೈದ್ಯ ಕೋರ್ಸ್ಗಳಿಗೆ ಹೋಗ್ಬೋದು ದಟ್ ಈಸ್ ಮೆಡಿಕಲ್ ಹೋಮಿಯೋಪತಿ ಆಯುರ್ವೇದ ಆ್ಯಂಡ್ ಡೆಂಟಲ್ ಸೈನ್ಸಿಗೆ ಹೋಗ್ಬೋದು ಸೊ ಈ ಎಕ್ಸಾಮ್ 720 ಮಾರ್ಕ್ಸಿಗಿರುತ್ತೆ ಇಲ್ಲಿ ಮೂರು ಸಬ್ಜೆಕ್ಟ್ಗಳು ಇಂಪಾರ್ಟೆಂಟ್ ಪಾಯಿಂಟ್ನ ವಹಿಸ್ತವೆ ಫಿಸಿಕ್ಸ್ ಕೆಮಿಸ್ಟ್ರಿ ಹಾಗೂ ಬಯಾಲಜಿ 720 ಮಾರ್ಕ್ಸಲ್ಲಿ ಬಯಾಲಜಿನೇ 50% ಇರುತ್ತೆ ದಟ್ ಇಸ್ 360 ಮಾರ್ಕ್ಸ್ ಆಫ್ ಬಯಾಲಜಿ ಆ್ಯಂಡ್ ಇನ್ ರಿಮೈನಿಂಗ್ 50% ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಡಿವೈಡ್ ಆಗಿರುತ್ತೆ ದಟ್ ಈಸ್ 180 ಮಾರ್ಕ್ಸ್ ಫಾರ್ ಕೆಮಿಸ್ಟ್ರಿ 180 ಮಾರ್ಕ್ಸ್ ಫಾರ್ ಫಿಸಿಕ್ಸ್ ಆ್ಯಂಡ್ 360 ಮಾರ್ಕ್ಸ್ ಫಾರ್ ಬಯಾಲಜಿ ಫರ್ದರ್ ದ ಬಯಾಲಜಿ ಇಸ್ ಫರ್ದರ್ ಡಿವೈಡೆಡ್ ಬಾಟ್ನಿ ಆ್ಯಂಡ್ ಜುವಾಲಜಿ ದಟ್ ಈಸ್ ಬಾಟ್ನಿ ಅಗೇನ್ 180 ಮಾರ್ಕ್ಸ್ ಜುವಾಲಜಿ ಇಸ್ ಅಗೇನ್ 180 ಮಾರ್ಕ್ಸ್ ಸೊ ಬಾಟ್ನಿ ಮತ್ತು ಜುವಾಲಜಿಲಿ ಕೆಮಿಸ್ಟ್ರಿ ಮತ್ತು ಫಿಸಿಕ್ಸಲ್ಲಿ ಕ್ವಶನ್ ಸಂಖ್ಯೆ ಎಷ್ಟು ಅನ್ನೋ ಪ್ರಶ್ನೆ ಬಂದಾಗ ಕೆಮಿಸ್ಟ್ರಿಯಲ್ಲಿ ನಿಮಗೆ ಟೋಟಲ್ 50 ಕ್ವಶನ್ಸ್ ಇರ್ತವೆ ಔಟ್ ಆಫ್ ವಿಚ್ 45 ನೀವು ಬರೀಬೇಕು ಫಿಸಿಕ್ಸಲ್ಲೂ 50 ಕ್ವಶನ್ಸ್ ಇರ್ತವೆ ಔಟ್ ಆಫ್ ವಿಚ್ 45 ನೀವು ಬರೀಬೇಕು ಹಾಗೂ ಬಾಟ್ನಿ ಮತ್ತು ಜುವಾಲಜಿಲಿ ಕೂಡ ಸೇಮ್ 50 ಕ್ವಶನ್ಸ್ ಇರ್ತವೆ ಔಟ್ ಆಫ್ ವಿಚ್ 45 ನೀವು ಬರೀಬೇಕು ಸೊ ಆ್ಯಸ್ ಅ ಪ್ರಿಪರೇಷನ್ ಅಂತ ನೀವು ಕನ್ಸಿಡರ್ ಮಾಡಿದರೆ ನೀಟ್ ಎಕ್ಸಾಮಿಗೆ ಎನ್ ಸಿ ಆರ್ ಟಿ ಇಸ್ ಒನ್ ಆಫ್ ದ ಮದರ್ ಬುಕ್ ಓಕೆ ಸೊ ಎನ್ ಸಿ ಆರ್ ಟಿನ ಚೆನ್ನಾಗಿ ಎಕ್ಸಸೈಸ್ ಪಾರ್ಟ್ನ ಆ್ಯಂಡ್ ಇಂಟೆಕ್ಸ್ಟ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದರೆ ಮಕ್ಕಳು ಹೆಚ್ಚಾನೆಚ್ಚು ನೀಟ್ ಎಕ್ಸಾಮ್ ಪ್ರಿಪೇರ್ ಆದಂಗೆ ಅದರೊಟ್ಟಿಗೆ ನಾವೇನು ಮಾಡ್ತೀವಿ ನಮ್ಮ ಕಾಲೇಜಲ್ಲಿ ಅಂದರೆ ನೀಟ್ ಎಕ್ಸಾಮಿಗಂತಲೇ ಸಪ್ರೇಟ್ ಮಾಡಲ್ಸ್ನ ಕೊಡ್ತೀವಿ ಆ್ಯಂಡ್ ನೀಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಸಾಲ್ವ್ ಮಾಡಿಸ್ತೀವಿ ನೀಟ್ ವಾರ್ಮಪ್ ನೀಟ್ ಎಕ್ಸಸೈಸ್ ನೀಟ್ ಎಕ್ಸ್ಟ್ರಾಕ್ಟ್ ಈ ಥರ ಸಪ್ರೇಟ್ ಆಗಿ ಕ್ವಶನ್ಸ್ನ ಸಾಲ್ವ್ ಮಾಡಿಸ್ತೀವಿ ವಿಚ್ ಮೇಕ್ಸ್ ಅ ಸ್ಟೂಡೆಂಟ್ ಮೋರ್ ಆ್ಯಂಡ್ ಮೋರ್ ಕಾನ್ಫಿಡೆಂಟ್ ಫಾರ್ ನೀಟ್ ಎಕ್ಸಾಮ್ಸ್ ಸೊ ಪವನ್ ಸರ್ ಈಗ ನೀಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರಿ ಸೊ ನಾವು ವಿಲ್ ಕಮ್ ಟು JEE ಅಲ್ಲಿ ಯಾವ ಕೋರ್ಸ್ಗಳು ಬರ್ತವೆ ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರುತ್ತೆ ಮತ್ತು ಪ್ರಿಪ್ರೇಷನ್ ಹೇಗೆ ಮಾಡ್ಬೇಕು ಹುಡುಗರು JEE ಎಕ್ಸಾಮ್ ಅನ್ನೋದು ಇದೊಂದು ಆಲ್ ಇಂಡಿಯಾ ಎಂಟ್ರೆನ್ಸ್ ಎಕ್ಸಾಮ್ ಫಾರ್ ಇಂಜಿನಿಯರಿಂಗ್ JEE ದಟ್ ಈಸ್ ಜಾಯಿಂಟ್ ಎಂಟ್ರೆನ್ಸ್ ಫಾರ್ ಇಂಜಿನಿಯರಿಂಗ್ ಈ ಎಕ್ಸಾಮ್ ಎರಡು ಹಂತದಲ್ಲಿ ನಡೆಯುತ್ತೆ ದಟ್ ಈಸ್ ಮೇನ್ಸ್ ಹಾಗೂ ಅಡ್ವಾನ್ಸ್ ಅಂತ ಹೇಳಿ ಸೊ ಮೇನ್ಸ್ ಎಕ್ಸಾಮ್ ನಮ್ಮ ವರ್ಷದಲ್ಲಿ ನಮ್ಮ ಭಾರತದಲ್ಲಿ ಏನು ಮಾಡ್ತಾರೆ ಮೇನ್ಸ್ ಎಕ್ಸಾಮ್ನ ಎರಡು ಸಲ ಕಂಡಕ್ಟ್ ಮಾಡ್ತಾರೆ ದಟ್ ಈಸ್ ಜನವರಿ ಹಾಗೂ ಏಪ್ರಿಲಲ್ಲಿ ಕಂಡಕ್ಟ್ ಮಾಡ್ತಾರೆ ಸೊ ಮೇನ್ಸ್ ಎಕ್ಸಾಮಿಗೆ ಕನ್ಸಿಡರ್ ಮಾಡಿದರೆ ಅಥವಾ ಮೇನ್ಸ್ ಎಕ್ಸಾಮ್ ಬರೆಯೋದ್ರಿಂದ ಮಕ್ಕಳು NITs ಹಾಗೂ IIITs ಹೋಗ್ತಾರೆ ಅಡ್ವಾನ್ಸನ್ನ ಕ್ಲಿಯರ್ ಮಾಡೋದ್ರಿಂದ IITs ಹೋಗ್ತಾರೆ ಸೊ ಈಗ ಮೇನ್ಸ್ ಎಕ್ಸಾಮನ್ನು ಕನ್ಸಿಡರ್ ಮಾಡಿದ ಹೇಳೋದಾದರೆ ಈ ವಿಷಯನ ಮೇನ್ಸ್ ಎಕ್ಸಾಮ್ಗೆ ಮೂರು ವಿಷಯಗಳು ಇಂಪಾರ್ಟೆಂಟ್ ಫಿಸಿಕ್ಸ್ ಕೆಮಿಸ್ಟ್ರಿ ಹಾಗೂ ಮ್ಯಾಥಮೆಟಿಕ್ಸ್ ಸೊ ಮೂರು ವಿಷಯನೂ ಈಕ್ವಲ್ ಇಂಪಾರ್ಟೆನ್ಸ್ ನೀಟಲ್ಲಿ ಏನಾಗುತ್ತೆ ಬಯಾಲಜಿ 360 ಮಾರ್ಕ್ಸು ಕೆಮಿಸ್ಟ್ರಿ ಫಿಸಿಕ್ಸ್ ಕೂಡಿ 180 ಇರುತ್ತೆ ಆದರೆ ಇಲ್ಲಿ ಫಿಸಿಕ್ಸು 100 ಕೆಮಿಸ್ಟ್ರಿನೂ 100 ಮ್ಯಾಥಮೆಟಿಕ್ಸು 100 ಮಾರ್ಕ್ಸ್ ಇರೋದ್ರಿಂದ ಮೂರು ವಿಷಯಗಳು ಈಕ್ವಲ್ ಇಂಪಾರ್ಟೆನ್ಸ್ನ ಹೊಂದಿರುತ್ತವೆ ಫಿಸಿಕ್ಸ್ 75 ಕ್ವಶನ್ಸ್ ಇರ್ತವೆ ಕೆಮಿಸ್ಟ್ರಿನೂ 75 ಕ್ವಶನ್ಸ್ ಇರ್ತವೆ ಮ್ಯಾಥಮೆಟಿಕ್ಸು 75 ಕ್ವಶನ್ಸ್ ಇರ್ತವೆ ಪ್ರತಿ ಸಬ್ಜೆಕ್ಟು 100 ಮಾರ್ಕ್ಸನ್ನು ಹೊಂದಿರುತ್ತೆ ಸೊ ಟೋಟಲ್ 300 ಮಾರ್ಕ್ಸಿನ ಪೇಪರ್ ಇರುತ್ತೆ ಆಲ್ ಇಂಡಿಯಾ ನಿಮ್ಮ ಪರ್ಸೆಂಟೈಲ್ ಬೇಸ್ ನೋಡ್ಕೊಂಡು ನಿಮ್ಮ ಎಕ್ಸಾಮ್ ದಟ್ ಈಸ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಸಿಗ್ತವೆ ಸೊ ಇದರೊಟ್ಟಿಗೆ ಇನ್ನೊಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತಂದರೆ JEE ಎಕ್ಸಾಮಿಗೆ ಬರೀ NCERT ಟೆಕ್ಸ್ಟ್ಬುಕ್ ಇಟ್ಸ್ ನಾಟ್ ಸೋ ಯೂಸ್ ನೀವೇನು ಮಾಡಬೇಕು ಫರ್ದರ್ ನಾವೇನು ಮಾಡ್ತೀವಿ ಮಕ್ಕಳಿಗೆ ಏನು ಮಾಡ್ತೀವಿ ಡಿಫ್ರೆಂಟ್ ಬುಕ್ನ ಸರ್ಚ್ ಮಾಡೋಕ್ಕಾಗಲ್ಲ ಅಂತೇಳಿ ನಮ್ಮ ಕಾಲೇಜಲ್ಲಿ ನಾವೇನು ಮಾಡ್ತೀವಿ ಸಪ್ರೇಟಾಗಿ JEE ಮಾಡ್ಯೂಲ್ಸ್ನ ಕೊಡ್ತೀವಿ ಪ್ರೀವಿಯಸ್ ಇಯರ್ JEE ಕ್ವಶನ್ಸ್ನ ಸಾಲ್ವ್ ಮಾಡಿಸ್ತೀವಿ ಆ್ಯಂಡ್ ಸಾಲ್ವಿಂಗ್ ಸ್ಕಿಲ್ಸ್ ಜೊತೆಗೆ ಅವ್ರದ್ದು ಅಕ್ಯುರೇಸಿನ ಬಿಲ್ಡ್ ಮಾಡಬೇಕು ಟೈಮ್ ಮ್ಯಾನೇಜ್ಮೆಂಟ್ನ ಬಿಲ್ಡ್ ಮಾಡಬೇಕು ಅಂತ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಕೊಡ್ತೀವಿ ಸೊ ವಿಚ್ ಈಸ್ ಕ್ಯಾರಿಡ್ ಔಟ್ ವೀಕ್ಲಿ ಫಾರ್ ದೆಮ್
ಸೊ ಆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಯಾಕೆಂದರೆ ನಮಗೆ ಎಲ್ಲರಿಗೂ ಗೊತ್ತೀಗ ಜೆ ಡಬಲ್ ಎಕ್ಸಾಮ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಲ್ಲೇ ನಡೆಯುತ್ತೆ. ಸೊ ಆ ಎಕ್ಸಾಮ್ ಡೈರೆಕ್ಟಾಗಿ ಎಕ್ಸಾಮ್ ಬರೋದಕ್ಕೆ ಹೋದರೆ ಮಕ್ಕಳು ಹೆದರುತ್ತಾರೆ. ಸೊ ಎಕ್ಸಾಮ್ ಫಿಯರ್ನೆಸ್ ಹೋಗಲಿ, ಅವ್ರ ಸ್ಪೀಡ್ ಮೇಂಟೈನ್ ಆಗಲಿ, ಟೈಮ್ ಮ್ಯಾನೇಜ್ಮೆಂಟ್ ಆಗಲಿ ಅಂತ ನಾವೇನು ಮಾಡ್ತೀವಿ, ಕಂಪ್ಯೂಟರಲ್ಲೇ ಕಾಲೇಜಲ್ಲಿ ಎಕ್ಸಾಮ್ ಬರೆಸ್ತೀವಿ. ಸೊ ನಮ್ಮ ಕಂಪ್ಯೂಟರ್ ಲ್ಯಾಬಲ್ಲಿ ನಾವೇನು ಮಾಡ್ತೀವಿ, ಅವರಿಗೆ ಎಕ್ಸಾಮ್ ಬರೆಸೋದ್ರಿಂದ ದೇ ವಿಲ್ ಗೆಟ್ ಔಟ್ ಆಫ್ ದಟ್ ಫಿಯರ್ ವಾಟ್ ದೇ ಆರ್ ಹ್ಯಾವಿಂಗ್ ಆಫ್ ಎಕ್ಸಾಮ್. ಸೊ ಜೆ ಡಬಲ್ ಇ ಎಕ್ಸಾಮ್ ಜನವರಿ ಹಾಗೂ ಏಪ್ರಿಲಲ್ಲಿ ನಡೆಯುತ್ತೆ. ನಮ್ಮ ಕಾಲೇಜಲ್ಲಿ ನಾವೇನು ಮಾಡ್ತೀವಿ, ಒಳ್ಳೆ ಟ್ಯೂಟರ್ಸ್ ಆ ಮೆಂಟರ್ಸ್ನ ಕೊಟ್ಟು ಅವ್ರಿಗೆ ಇರಬೇಕಾದಂಥ ಎಕ್ಸಾಮ್ ಫಿಯರ್ನ ತೆಗೆದು ಅವರಿಗೆ ಒಂದು ಕಾನ್ಫಿಡೆನ್ಸ್ನ ಕೊಡ್ತೀವಿ. ಸೊ ದಟ್ ಆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮಾಡೋದು ಕ್ಯಾರಿ ಮಾಡೋದು ಮಾಡುತ್ತೆ, ವೀಕ್ಲಿ ಕಂಡಕ್ಟ್ ಮಾಡ್ತೀವಿ ಆ ಟೆಸ್ಟನ್ನು. ಸೊ ಪವನ್ ಸರ್, ನಾವು ಲೆಟಸ್ ಕಮ್ ಟು ಅವರ್ ಕರ್ನಾಟಕ ಸಿ ಇ ಟಿ. ನಮ್ಮ ಕರ್ನಾಟಕ ಸಿ ಇ ಟಿ ಎಕ್ಸಾಮಲ್ಲಿ ಯಾವ ಕೋರ್ಸ್ಗಳು ಜಾಯ್ನ್ ಆಗ್ಬೋದು, ಯಾವ ಥರ ಪ್ಯಾಟರ್ನ್ ಇದೆ, ಮತ್ತು ಹೆಂಗೆ ಪ್ರಿಪ್ರೇಷನ್ ಮಾಡಬೇಕು ಸ್ವಲ್ಪ ಹೇಳಿ ಸರ್. ಓಕೆ ಸರ್. ಸೊ ಕರ್ನಾಟಕ ಸರ್ಕಾರ ಕಂಡಕ್ಟ್ ಮಾಡುವಂಥ ಕಾಮನ್ ಎಂಟ್ರೆನ್ಸ್ ಟೆಸ್ಟ್, ಮಕ್ಕಳ ಈ ಟೆಸ್ಟ್ಗೆ ನಾಲ್ಕು ವಿಷಯಗಳು ಇಂಪಾರ್ಟೆಂಟ್: ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಹಾಗೂ ಬಯಾಲಜಿ. ಸೊ ಪಿ ಸಿ ಎಂ ಬಿ ಟೆಸ್ಟ್ ಆಗಿರೋದ್ರಿಂದ ಪ್ರತಿ ವಿಷಯಕ್ಕೂ 60 ಮಾರ್ಕ್ಸ್ ಮತ್ತು 60 ಕ್ವಶನ್ ಇರುತ್ತೆ, ಒಂದು 60 ನಿಮಿಷವನ್ನು ಕೊಟ್ಟಿರ್ತಾರೆ ನಿಮಗೆ. ಸೊ ಈ ಎಕ್ಸಾಮ್ ನಮ್ಮ ರಾಜ್ಯ ಸರ್ಕಾರ ಕಂಡಕ್ಟ್ ಮಾಡುತ್ತೆ. ಈ ಎಕ್ಸಾಮಿಗೆ ಎನ್ ಸಿ ಆರ್ ಟಿ ಇಸ್ ಇಂಪಾರ್ಟೆಂಟ್, ಅದರ ಜೊತೆಗೆ ಎಕ್ಸೆಂಪ್ಲರ್ ಪ್ರಾಬ್ಲಮ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಹಾಗೂ ಎಕ್ಸಸೈಸ್ ಕ್ವಶನ್ಸ್, ಇನ್ ಟೆಕ್ಸ್ಟ್ ಕ್ವಶನ್ಸ್ ಆರ್ ಇಂಪಾರ್ಟೆಂಟ್. ಸೊ ನಾವೇನು ಮಾಡ್ತೀವಿ ಮಕ್ಕಳಿಗೆ ಅಂಥೇಳಿ, ಸಿ ಇ ಟಿ ಮಾಡ್ಯೂಲ್ಸನ್ನು ಸಪ್ರೇಟ್ ಮಾಡಿಬಿಡ್ತೀವಿ. ಸೊ ದಟ್ ಆ ಸಿ ಇ ಟಿ ಮಾಡ್ಯೂಲ್ಸ್ನ ರೆಫರ್ ಮಾಡಿ ಇಫ್ ದೇ ಸಾಲ್ವ್ ದೆನ್ ದಟ್ ಸ್ಟೂಡೆಂಟ್ಸ್ ವಿಲ್ ಗೆಟ್ ಕಂಪ್ಲೀಟ್ ಕಾನ್ಫಿಡೆನ್ಸ್ ಆನ್ ದಟ್ ಎಕ್ಸಾಮ್. ಈ ಎಕ್ಸಾಮ್ ಬರೆದು ಕ್ವಾಲಿಫೈ ಆಗಿ ಯಾವ್ಯಾವ ಕೋರ್ಸಿಗೆ ಹೋಗ್ಬೋದು ಎಂಬ ಪ್ರಶ್ನೆಗೆ ಉತ್ತರ, ಕರ್ನಾಟಕ ಸರ್ಕಾರ ಮಾನ್ಯತೆ ಪಡೆದಂಥ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗ್ಬೋದು, ಆ್ಯಂಡ್ ವೆಟರ್ನರಿಗೆ ಹೋಗ್ಬೋದು, ದಟ್ ಈಸ್ ಎನಿಮಲ್ ಹಸ್ಬೆಂಡ್ರಿ, ಎನಿಮಲ್ ಮೆಡಿಕಲ್ ಏನು ಫೀಲ್ಡ್ ಇರುತ್ತಲ್ಲ ವೆಟರ್ನರಿ ಫೀಲ್ಡ್, ಅದಕ್ಕೆ ಹೋಗ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಫೀಲ್ಡ್, ಹೆಚ್ಚಾನ ಹೆಚ್ಚು ಮಕ್ಕಳು ಜಾಯ್ನ್ ಆಗುವಂಥ ಫೀಲ್ಡ್, ದಟ್ ಇಸ್ ಬಿ ಎಸ್ ಸಿ ಅಗ್ರಿ, ಹಾರ್ಟಿಕಲ್ಚರ್, ಸೆರಿಕಲ್ಚರ್. ನಾವು ಅಗ್ರಿ ಸ್ಟೂಡೆಂಟ್ಸಿಗೆ ಮತ್ತು ಸಪ್ರೇಟಾಗಿ ಕೋಚಿಂಗ್ ಕೊಡ್ತೀವಿ. ಸೊ ಅದಕ್ಕೆ ಹೋಗ್ಬೋದು. ಬಿಫಾರ್ಮಾ, ಡಿಫಾರ್ಮಾ ಕೋಚಿಂಗ್ ಹೋಗ್ಬೋದು, ಡಿಫಾರ್ಮಾ ಬಿಫಾರ್ಮಾ ಕೋರ್ಸಸ್ಗೆ ಹೋಗ್ಬೋದು. ಸೊ ಇದು ಸಿ ಇ ಟಿ ಎಕ್ಸಾಮ್ ಬಗ್ಗೆ ಇರುವಂಥ ಇನ್ಫಾರ್ಮೇಷನ್. ಇನ್ನೊಂದು ಸಲ ಹೇಳಬೇಕು ಅಂದರೆ, ಸಿ ಇ ಟಿ ಟಫ್ ಎಕ್ಸಾಮ್ ಅಂತ ಅಂದ್ಕೊಂಡಿರ್ತಾರೆ, ಅದು ಈಸಿ ಮಾಡಿಕೊಡ್ತೀವಿ ನಮ್ಮ ಕಾಲೇಜಲ್ಲಿ, ಬಿಕಾಸ್ ಸಪ್ರೇಟ್ ಮಾಡ್ಯೂಲ್ಸ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಫಾರ್ ದೆಮ್, ಆ್ಯಂಡ್ ವಿ ಮೇಕ್ ಅ ಸಪ್ರೇಟ್ ಮಾಡ್ಯೂಲ್ ಆಸ್ ಅ ಸಪ್ರೇಟ್ ಸಬ್ಜೆಕ್ಟ್ಸ್, ಆ್ಯಂಡ್ ವಿ ಟೇಕ್ ರೆಗ್ಯುಲರ್ಲಿ ಟೆಸ್ಟ್, ಆಫ್ಲೈನ್ ಟೆಸ್ಟ್ ಫಾರ್ ದೆಮ್, ವಿಚ್ ಮೇಕ್ಸ್ ಅ ಟೈಮ್ ಮ್ಯಾನೇಜ್ಮೆಂಟ್ ಈಸಿ ಫಾರ್ ಸ್ಟೂಡೆಂಟ್ ಆ್ಯಂಡ್ ಇನ್ಕ್ರೀಸಸ್ ಇಟ್ಸ್ ಹೀಸ್ ಆರ್ ಹರ್ ಅಕ್ಯುರೇಸಿ ಇನ್ ದ ಎಕ್ಸಾಮ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಸಿ ಇ ಟಿ, ಬಿಕಾಸ್ 60 ನಿಮಿಷ 60 ಪ್ರಶ್ನೆ ಮಕ್ಕಳ ಜೀವನದಲ್ಲಿ ಭಾಳ ಇಂಪಾರ್ಟೆಂಟ್ ಪಾರ್ಟ್ನ ವಹಿಸುತ್ತೆ. ಸೊ ವಿ ಡೂ ದ್ಯಾಟ್ ವಿತ್ ಅ ಗುಡ್ ಸಪೋರ್ಟ್ ಆ್ಯಂಡ್ ವಿತ್ ಗುಡ್ ಮೆಂಟರ್ಸ್. ಸೊ ಪವನ್ ಸರ್, ಈಗ ಹುಡುಗರು ಪಿ ಯು ಸಿ ಹುಡುಗರು ಎವ್ರಿ ಡೇ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಯಾವ ಥರ ಪ್ರಿಪೇರ್ ಆಗಬೇಕು? ಈಗ ನೀಟ್ ಆಸ್ಪಿರೆಂಟ್ ಇರ್ತಾರೆ, ಸಿ ಇ ಟಿ ಆಸ್ಪಿರೆಂಟ್ ಇರ್ತಾರೆ, ಜೆ ಡಬ್ಲ್ಯೂ ಆಸ್ಪಿರೆಂಟ್ ಇರ್ತಾರೆ, ಅಲಾಂಗ್ ವಿತ್ ದೇರ್ ಪಿ ಯು ಬೋರ್ಡು, ಅವರು ಈ ಎಕ್ಸಾಮ್ಸಿಗೆ ಯಾವ ಥರ ಪ್ರಿಪೇರ್ ಆಗಬೇಕು ಎವ್ರಿ ಡೇ ಲೈಫಲ್ಲಿ? ಎಸ್, ಸೊ ಪಿ ಯು ಸ್ಟೂಡೆಂಟ್ಸ್ ಮಕ್ಕಳ ಈ ಎಕ್ಸಾಮ್ ಪ್ರಿಪೇರ್ ಆಗೋದಿದೆಯಲ್ಲ ಭಾಳ ಇಂಪಾರ್ಟೆಂಟ್, ಬಿಕಾಸ್ 2 ಇಯರ್ಸ್ ಮೇಕ್ಸ್ ಯುವರ್ ಕರಿಯರ್. ಸೊ ಈ ಎಕ್ಸಾಮಿಗೆ ಡೆಡಿಕೇಷನ್, ಡಿಟರ್ಮಿನೇಷನ್, ಡಿಸಿಪ್ಲಿನ್ ಆ್ಯಂಡ್ ಪ್ರಾಕ್ಟಿಸಿಂಗ್ ಆ್ಯಂಡ್ ಸಾಲ್ವಿಂಗ್ ದ ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಆ್ಯಸ್ ಅ ಸ್ಟೂಡೆಂಟ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಸೊ ಆ್ಯಸ್ ಅ ಇನ್ಸ್ಟಿಟ್ಯೂಟ್, ಆ್ಯಸ್ ಅ ಟೀಚರ್ಸ್ ಪಾಯಿಂಟ್ ಆಫ್ ವ್ಯೂ ನಾವು ಹೇಳೋದಾದರೆ, ನಾವೇನು ಮಾಡ್ತೀವಿ ನಮ್ಮ ಕಾಲೇಜಲ್ಲಿ ಅಂದರೆ, ಜೆ ಡಬಲ್ಗೆ, ನೀಟ್ಗೆ ಮತ್ತು ಸಿ ಇ ಟಿಗೆ ಸಪ್ರೇಟ್ ಬ್ಲಾಕ್ಸ್ನ ಮಾಡ್ತೀವಿ. ಆ ಬ್ಲಾಕ್ಸ್ನ ಮಾಡೋದ್ರಿಂದ ನೀಟ್ ಮಕ್ಕಳಿಗೆ ನೀಟಿಗೆ ಬೇಕಾಗಿರುವಂಥ ಕ್ವಶನ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ಸ್, ಮಾಡ್ಯೂಲ್ಸನ್ನು ಕೊಟ್ಟು ಸಾಲ್ವ್ ಮಾಡಿಸ್ತೀವಿ. ಆ್ಯಂಡ್ ಎವ್ರಿ ವೀಕ್ ಅವರಿಗೆ ನೀಟ್ ಪ್ಯಾಟರ್ನಲ್ಲಿ ಗ್ರ್ಯಾಂಡ್ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ. ಹಾಗೆ ಜೆ ಡಬಲ್ ಇ ಬ್ಲಾಕಿಗೆ ಏನು ಮಾಡ್ತೀವಿ ಅಂದರೆ, ಎವ್ರಿ ವೀಕ್ ದೇರ್ ವಿಲ್ ಬಿ ಟೆಸ್ಟ್ ಫಾರ್ ದೆಮ್ ಆ್ಯಂಡ್ ಸಪರೇಟ್ ಜೆ ಡಬಲ್ ಇ ಮಾಡ್ಯೂಲ್ಸ್ ಆ್ಯಂಡ್ ಸಪರೇಟ್ ಕ್ವಶನ್ ಸಾಲ್ವಿಂಗ್ ವಿಲ್ ಬಿ ದೆ. ಅದೇ ಥರ ಸಿ ಇ ಟಿ ಮಕ್ಕಳಿಗೂ ಫಾಲೋ ಮಾಡ್ತೀವಿ. ಈ ಥರ ವೀಕ್ಲಿ ಮಾಡೋದ್ರಿಂದ ವೀಕ್ ಬರ್ತಾ ಬರ್ತಾ ಬರ್ತಾ, ಮಂತ್ ಆ್ಯಂಡ್ ಮಂತ್ ಬರ್ತಾ ಬರ್ತಾ ಮಕ್ಕಳೇನಾಗ್ತಾರೆ ಅಂದರೆ, ಆ ಎಕ್ಸಾಮಿಗೆ ದೇ ವಿಲ್ ಗೆಟ್ ಯೂಸ್ ಟು ಇಟ್, ಈಸಿ ಆಗಿಬಿಡುತ್ತೆ ಮಕ್ಕಳಿಗೆ, ಆ ಎಕ್ಸಾಮ್ ಫಿಯರ್ ಅನ್ನೋ ಕಾನ್ಸೆಪ್ಟ್ ಹೋಗ್ಬಿಡುತ್ತೆ. ಮೋಸ್ಟ್ ಇಂಪಾರ್ಟೆಂಟ್, ನಾನು ಆಗಾಗಲೇ ಹೇಳಿದ ಹಾಗೆ, ಜೆ ಡಬಲ್ ಇ ಮಕ್ಕಳಿಗೋಸ್ಕರನೇ ನಾವು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ನ ಕ್ಯಾರಿ ಮಾಡ್ತೀವಿ ಎಕ್ಸಾಮ್ ಒಳಗೆ, ಅದು ನಮ್ಮ ಕಾಲೇಜ್ ಒಳಗೆ. ಅದರಿಂದ ಏನಾಗುತ್ತೆ ಅಂದರೆ ಆ ಫಿಯರ್ನೆಸ್ ಹೋಗುತ್ತೆ ಎಕ್ಸಾಮ್ ಫಿಯರ್ನೆಸ್. ಇದರೊಟ್ಟಿಗೆ ನಾವು ಪ್ರೊವೈಡ್ ಮಾಡೋ ಮಾಡ್ಯೂಲ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆ್ಯಂಡ್ ಒಳ್ಳೆ ಟ್ಯೂಟರ್ಸ್ ಆ್ಯಂಡ್ ಮೆಂಟರ್ಸ್ ಇನ್ ಅವರ್ ಕಾಲೇಜ್ ಮೇಕ್ ದ ಸ್ಟೂಡೆಂಟ್ಸ್ ಕಾನ್ಫಿಡೆಂಟ್. ಮಕ್ಕಳ ಪಾರ್ಟಿಂದ ನೋಡೋದಾದರೆ, ಎಸ್, ದೇ ನೀಡ್ ಡೆಡಿಕೇಶನ್, ಡಿಟರ್ಮಿನೇಷನ್, ಡಿಸಿಪ್ಲಿನ್ ಆ್ಯಂಡ್ ಮೇಂಟೈನಿಂಗ್ ದ ಟೈಮ್ ಟೇಬಲ್ ಆ್ಯಂಡ್ ಫಾಲೋಯಿಂಗ್ ದ ಟೈಮ್ ಟೇಬಲ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಸ್ ಅ ಇನ್ಸ್ಟಿಟ್ಯೂಟ್ ಪಾಯಿಂಟ್ ಆಫ್ ವ್ಯೂ ಇಂದ ಕನ್ಸರ್ನ್ ಮಾಡಿದರೆ, ವಿ ವಿಲ್ ಪ್ರೊವೈಡ್ ದಿಸ್ ಆ್ಯಂಡ್ ವಿ ವೆಲ್ಕಮ್ ಆಲ್ ದ ಸ್ಟೂಡೆಂಟ್ಸ್ ಫಾರ್ ಎಂಪವರ್ ಪಿ ಯು ಕಾಲೇಜ್, ಬಿಕಾಸ್ ವಿ ಆರ್ ಡೂಯಿಂಗ್ ಅವರ್ ಬೆಸ್ಟ್ ಟು ಗೆಟ್ ಅ ರಿಸಲ್ಟ್ಸ್ ಫಾರ್ ಯು. ಸೊ ಪವನ್ ಸರ್, ಥ್ಯಾಂಕ್ ಯು ಫಾರ್ ಎಕ್ಸ್ಪ್ಲೇನಿಂಗ್ ಆಲ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇನ್ ಡೀಟೇಲ್ಸ್, ಮತ್ತು ಹೇಗೆ ಥರ ಪ್ರಿಪೇರ್ ಆಗಬೇಕಂತ ಏನು ಎಕ್ಸ್ಪ್ಲೇನ್ ಮಾಡಿದ್ರಿ. ಈಗ ಅಕಾರ್ಡಿಂಗ್ ಟು ಯುವರ್ ಸಬ್ಜೆಕ್ಟ್, ವೆನ್ ವಿ ಕನ್ಸಿಡರ್ ಕೆಮಿಸ್ಟ್ರಿ ಸಬ್ಜೆಕ್ಟ್, ಯಾವ ಥರ ಹುಡುಗರು ಒಂದು 10th ಸ್ಟ್ಯಾಂಡರ್ಡಿಂದ ಪಿ ಯು ಸಿಗೆ ಬಂದಾಗ ಏನು ಬೇಸ್ ಹಾಕ್ಕೊಂಡು ಬರಬೇಕು, ಯಾವ ಥರ ಸ್ಟಡಿ ಮಾಡ್ಕೊಂಡು ಬರಬೇಕು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್. ಎಸ್ ಸರ್. ಸೊ 10th ಮುಗಿದು ಬಂದಂಥ ಮಕ್ಕಳಿಗೆ ಮುಖ್ಯವಾಗಿ ಬೇಕಾಗಿರೋದು
ಸೊ ಟೆಂತಲ್ಲಿ ನೀವು ಏನು ಮಾಡಿರ್ತೀರಪ್ಪ ಅಂತಂದರೆ ಸೈನ್ಸ್ನ ಒಂದು ಬುಕ್ಕಾಗಿ ಓದಿರ್ತೀರಿ ಆ್ಯಂಡ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿನ ಅದರೊಳಗೆ ಇನ್ಕ್ಲೂಡ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ಫಿಸಿಕ್ಸು ಕೆಮಿಸ್ಟ್ರಿ ಬಯಾಲಜಿ ಸಪ್ರೇಟ್ ಬುಕ್ಸ್ ಆಗಿ ನಿಮ್ಗೆ ಸಿಗ್ತವೆ. ಸೊ ಆ್ಯಸ್ ಅ ಕೆಮಿಸ್ಟ್ರಿ ಆ್ಯಸ್ ಅ ಸಬ್ಜೆಕ್ಟ್ ಈಸ್ ಕನ್ಸರ್ನ್ಡ್, ಸೊ ಐ ಸಜೆಸ್ಟ್ ಫಾರ್ ಆಲ್ ದ ಸ್ಟೂಡೆಂಟ್ಸ್ ಟು ಪ್ರಾಕ್ಟೀಸ್ ಆಲ್ ದ ರಿಯಾಕ್ಷನ್ಸ್ ಆಫ್ ಟೆಂತ್, ದಟ್ ಈಸ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ರಿಯಾಕ್ಷನ್ಸ್, ಕಾರ್ಬನೇಟ್ಸ್ ಕಂಪೌಂಡ್ಸ್ ರಿಯಾಕ್ಷನ್ಸ್, ನೈನ್ತಲ್ಲಿ ಬರುವಂಥ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಥಿಯರಿ, ದಟ್ ಈಸ್ ಶೆಲ್ಸ್ ಆ್ಯಂಡ್ ಸಬ್ಶೆಲ್ಸ್ ಕಾನ್ಸೆಪ್ಟ್, ಎವ್ರಿಥಿಂಗ್ ಈಸ್ ಇಂಪಾರ್ಟೆಂಟ್ ಆಸ್ ಏಟ್ ನೈನ್ ಟೆಂತ್ ಬೇಸಿಕ್ಸ್. ಆ್ಯಂಡ್ ನಾವೇನು ಮಾಡ್ತೀವಿ ನಮ್ಮ ಕಾಲೇಜಲ್ಲಿ ಅಂದರೆ ಆ್ಯಸ್ ಅ ಸ್ಟೂಡೆಂಟ್ಸ್ ನಮ್ಮ ಕಾಲೇಜಿಗೆ ಬಂದ ತಕ್ಷಣ ವಿ ಕ್ಯಾರಿ ಅ ಬ್ರಿಜ್ ಕೋರ್ಸ್ ಫಾರ್ ದೆಮ್. ಆ ಬ್ರಿಜ್ ಕೋರ್ಸಲ್ಲಿ ನಾವೇನು ಮಾಡ್ತೀವಿ, ಸ್ಕೂಲಲ್ಲಿ ಕಲ್ತಂಥ ಇನ್ಫಾರ್ಮೇಷನ್ನ ವಿ ವಿಲ್ ಬ್ರಷ್ ಅಪ್, ದಟ್ ಈಸ್ ವಿ ಗಿವ್ ಸಮ್ ಇನ್ಫಾರ್ಮೇಷನ್ ಎಕ್ಸ್ಟ್ರಾ, ವಿಚ್ ಈಸ್ ಅ ವೆರಿ ಬೇಸಿಸ್ ಫಾರ್ ಪಿ ಯು ಸಿ ಆ್ಯಂಡ್ ಕಾಂಪಿಟೇಟಿವ್ ಎಕ್ಸಾಮ್ ಇಸ್ ಕನ್ಸರ್ನ್. ಸೊ ಒನ್ ಮಂತ್ ಕಂಪ್ಲೀಟ್ ಬೇಸಿಕ್ಕನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ಯಾಕಂದರೆ ಎಲ್ಲ ಮಕ್ಕಳು ಹಳ್ಳಿಯಿಂದ ಬಂದಿರ್ತಾರೆ, ಸಿಟಿಯಿಂದ ಬಂದಿರ್ತಾರೆ, ಕೆಲವೊಬ್ಬರಿಗೆ ಆ ವಿಷಯ ಕಂಪ್ಲೀಟಾಗಿ ತಿಳಿದಿರುತ್ತೆ, ಕೆಲವೊಂದು ತಿಳಿದಿರಲ್ಲ. ಸೊ ಆ ವಿಷಯವನ್ನು ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ದ ಸ್ಟೂಡೆಂಟ್ಸ್ ವಿ ಕ್ಯಾರಿ ಔಟ್ ಬ್ರಿಜ್ ಕೋರ್ಸ್ ಫಾರ್ ದೆಮ್. ಸೊ ಅದರಲ್ಲಿ ನಾವೇನು ಮಾಡ್ತೀವಿ, ನಮ್ಮ ಸಬ್ಜೆಕ್ಟಿಗೆ ಬೇಕಾಗಿರುವಂಥ ಎಲ್ಲ ಬೇಸಿಕ್ ಇನ್ಫಾರ್ಮೇಷನನ್ನು ಕೊಟ್ಟು ಮಕ್ಕಳ ತಳಹದಿಯನ್ನು ಸ್ಟ್ರಾಂಗ್ ಮಾಡ್ತೀವಿ. ಅದರಿಂದ ಏನಾಗುತ್ತಂದರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಮಕ್ಕಳು ಕಾನ್ಫಿಡೆಂಟ್ಲಿ ರೆಡಿ ಆಗ್ತಾರೆ. ಆ್ಯಂಡ್ ವೆನ್ ವಿ ಸ್ಟಾರ್ಟ್ ದ ಕ್ಲಾಸಸ್ ಆಫ್ ಕಾಂಪಿಟೇಟಿವ್, ಎಸ್ ದೇ ವಿಲ್ ಬಿ ಹ್ಯಾಪಿ ಆ್ಯಂಡ್ ಲಿಸ್ನಿಂಗ್ ದ ಸಬ್ಜೆಕ್ಟ್ ಆ್ಯಂಡ್ ದೇ ಆರ್ ಕೂಲ್ ಬಿಕಾಸ್ ವಿ ಆರ್ ಕ್ಯಾರಿಂಗ್ ದ್ಯಾಟ್ ಆ್ಯಂಡ್ ದ ಕರಿಯರ್ ಬಿಲ್ಡ್ ಮಾಡ್ಕೊಳ್ಳೋಕ್ಕೂ ಹೆಲ್ಪ್ ಆಗುತ್ತೆ.